ಹಾಯ್ ಹಲೋ ನಮಸ್ತೆ, ದಿ ಯುನಿಕ್ ಡ್ರೀಮ್ ಸಂಸ್ಥೆಗೆ ಸ್ವಾಗತ. ನಾನು ಶ್ರುತಿ. ಸ್ಪಷ್ಟವಾದ ಕನ್ನಡದ ಮಾತು, ಜೀವನದಲ್ಲೇನಾದರೂ ಸಾಧಿಸಬೇಕೆಂಬುವ ಛಲ, ಆ ಛಲವನ್ನೇ ಇಟ್ಟುಕೊಂಡು ಸಾಧನೆಗೈದ PSI ಟಿಪ್ಪು ಸುಲ್ತಾನ್ ಅವರು ನಮ್ಮ ಜೊತೆಗಿದ್ದಾರೆ. PSI ಪರೀಕ್ಷೆಗೆ ಸಂಬಂಧಿಸಿದಂತೆ PSI ಟಿಪ್ಪು ಸುಲ್ತಾನ್ ಅವರು ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಬಸವರಾಜ್ ಬಂಗಾರಿ ಅವರೊಂದಿಗೆ ಕೆಲವೊಂದು ಟಿಪ್ಸ್ಗಳನ್ನ ಹಂಚಿಕೊಂಡಿದ್ದಾರೆ. ಆ ಟಿಪ್ಸ್ ಯಾವುದು ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಪ್ರಿಯ ವಿದ್ಯಾರ್ಥಿಗಳೇ, ದಿ ಯುನಿಕ್ ಡ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನನ್ನ ಆತ್ಮೀಯ ಸ್ನೇಹಿತರಾದಂಥ ಕುಮಾರ್ ಟಿಪ್ಪು ಸುಲ್ತಾನ್ ನಾಯಕ್ವಾಡಿ ಅವರ ಸಂದರ್ಶನವನ್ನು ಮಾಡ್ತಾ ಇದ್ದೀವಿ. ಟಿಪ್ಪು ಸುಲ್ತಾನ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಟಿಪ್ಪು ಸುಲ್ತಾನ್, ನೀವು ಸಬ್ ಇನ್ಸ್ಪೆಕ್ಟರ್ ಆಗಿ ಇವತ್ತು ಆಯ್ಕೆ ಆಗಿದ್ದೀರಿ. ಕಂಗ್ರಾಚ್ಯುಲೇಷನ್ ಫಸ್ಟ್ ತಮಗೆ. ತಮ್ಮ ಬಾಲ್ಯದ ಬಗ್ಗೆ ಒಂದಿಷ್ಟು ಮತ್ತು ಶಿಕ್ಷಣದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಿ. ಮೊದಲಿಗೆ ನನ್ನ ಬಾಲ್ಯದ ಕ್ಷಣಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾನು ದ ಯುನಿಕ್ ಡ್ರೀಮ್ ಸಂಸ್ಥೆಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಇವತ್ತು ಅನೇಕ ಸ್ಪರ್ಧಾರ್ಥಿಗಳು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಯಶಸ್ವಿಯಾಗಿರ್ತಕ್ಕಂತಹ ನಮ್ಮಂತಹ ಮತ್ತು ಅನೇಕ ಅಧಿಕಾರಿಗಳನ್ನು ಕರೆಸಿ ಅವರು ತಮ್ಮ ಅಧ್ಯಯನದ ವಿಧಾನದಲ್ಲಿ ಅಧ್ಯಯನ ವಿಧಾನ ಯಾವ ರೀತಿ ಇತ್ತು, ಅವರು ಯಾವ ರೀತಿ ಅಧ್ಯಯನವನ್ನು ಮಾಡಿದ್ದಾರೆ, ಅದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡು ಅದರ ಒಂದು ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ಬಿತ್ತರವನ್ನು ಮಾಡಿ ಅನೇಕ ಲಕ್ಷಾಂತರ ಸ್ಪರ್ಧಾರ್ಥಿಗಳಿಗೆ, ಆಕಾಂಕ್ಷಿಗಳಿಗೆ ಉಪಯೋಗ ಆಗ್ತಾ ಇದೆ. ಹೀಗಾಗಿ ನಾನು ಅಂತಹ ಒಂದು ರಚನಾತ್ಮಕವಾದಂತಹ ಒಂದು ಕಾರ್ಯಕ್ರಮ ತಾವು ಮಾಡ್ತಾ ಇರೋದಕ್ಕೆ ತಮಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಇನ್ನು ನನ್ನ ಬಾಲ್ಯದ ಶಿಕ್ಷಣದ ಬಗ್ಗೆ ಹೇಳೋದಾದರೆ, ಬಾಲ್ಯದ ಶಿಕ್ಷಣವನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ನನ್ನ ಸ್ವಂತ ಊರು ಹಾವೇರಿ ಜಿಲ್ಲೆ ಹಾನಗಲ್. ನನ್ನ ಪ್ರಾಥಮಿಕ ಶಿಕ್ಷಣವನ್ನು ನಾನು ಹಂಸಬಾವಿ, ರಾಣೆಬೆನ್ನೂರು ಹಾಗೂ ಬ್ಯಾಡಗಿ ನಗರದಲ್ಲಿ ಪಡ್ಕೊಂಡಿದ್ದೇನೆ. ನಮ್ಮ ತಂದೆಯವರು ಕೂಡ ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದ ಕಾರಣ ಅನೇಕ ಕಡೆ ವರ್ಗಾವಣೆ ಆಗ್ತಾ ಇತ್ತು ಅವರಿಗೆ. ಹೀಗಾಗಿ ಅವರು ಎಲ್ಲಿ ವರ್ಗಾವಣೆ ಆಗಿ ಹೋಗ್ತಾ ಇದ್ರು ಆ ವರ್ಗಾವಣೆ ಆದ ಸ್ಥಳಕ್ಕೆ ನಾನು ಕೂಡ ಅಲ್ಲಿ ಅದೇ ಸ್ಥಳದಲ್ಲಿ ಶಿಕ್ಷಣವನ್ನು ಪಡಿಬೇಕಾಗಿ ಬಂತು. ಇನ್ನು ನನ್ನ ಪ್ರೌಢ ಶಿಕ್ಷಣದ ಬಗ್ಗೆ ಹೇಳೋದಾದರೆ, ನನ್ನ ಪ್ರೌಢ ಶಿಕ್ಷಣ ಮುಗಿದಿರ್ತಕ್ಕಂಥದ್ದು ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರೌಢಶಾಲೆ ಹಾನಗಲ್. ಹಾನಗಲ್ದಲ್ಲೇ ಮಾಡಿ. ಹೌದು. ಇನ್ನು ಪದವಿ ಶಿಕ್ಷಣ ಕೂಡ ನಾನು ಕುಮಾರೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿದ್ದೇನೆ. ತದನಂತರ ನನ್ನ ಪದವಿ ಶಿಕ್ಷಣ ಅಂದರೆ BA ಪದವಿಯನ್ನು ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಹಾನಗಲ್ನಲ್ಲಿ ಪಡ್ಕೊಂಡಿದ್ದೇನೆ. BAದಲ್ಲಿ ತಾವು ಆಪ್ಷನಲ್ ಸಬ್ಜೆಕ್ಟ್ ಯಾವುದಾಗಿ ಪಡೆದುಕೊಂಡಿದ್ರಿ ಸರ್? ನನ್ನ BAದಲ್ಲಿ BA ಪದವಿಯಲ್ಲಿ ನಾನು ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ಇತಿಹಾಸವನ್ನು ಐಚ್ಛಿಕ ವಿಷಯವನ್ನಾಗಿ ಪಡ್ಕೊಂಡಿದ್ದೆ. ಇವತ್ತು ನಾನು ಸರ್ಕಾರಿ ಪ್ರಥಮ ದರ್ಜೆಯಲ್ಲಿ ದರ್ಜೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಕ್ಕೆ ನನಗೆ ತುಂಬ ಅಭಿಮಾನ ಇದೆ. ಯಾಕಂದರೆ ಅಂತಹ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಕಲಿತು ಇಂತಹ ಒಂದು ಮಟ್ಟಕ್ಕೆ ಬಂದು ತಲುಪಿರ್ತಕ್ಕಂಥದ್ದು ನನಗೆ ಅತ್ಯಂತ ಅಭಿಮಾನ ಇದೆ ಸರ್ಕಾರಿ ಕಾಲೇಜಿನ ಮೇಲೆ. ನನ್ನ ಪದವಿ ಶಿಕ್ಷಣ ಮುಗಿದ ನಂತರ ನಾನು ಧಾರವಾಡ ನಗರಕ್ಕೆ ಬಂದೆ. ಆ ಧಾರವಾಡ ನಗರದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡೆ. ಬಾಹ್ಯವಾಗಿ ಪದವಿ ಪಡ್ಕೊಂಡ್ರು ಅಥವಾ ರೆಗ್ಯುಲರ್ ಕೋರ್ಸ್ ಮಾಡಿದ್ರು? ಇಲ್ಲ, ನಾನು ರೆಗ್ಯುಲರ್ ಕೋರ್ಸನ್ನೇ ಮಾಡಿದ್ದೇನೆ. ರೆಗ್ಯುಲರ್ ಕೋರ್ಸನ್ನು ಮಾಡಿ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ರ್ಯಾಂಕ್ನೊಂದಿಗೆ 6 ಚಿನ್ನದ ಪದಕವನ್ನು ಕೂಡ ನಾನು ಪಡ್ಕೊಂಡೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅದಾದ ನಂತರ ನಾನು ಈ ಸ್ಪರ್ಧಾತ್ಮಕ ಜಗತ್ತಿಗೆ ಎಂಟ್ರಿಯನ್ನ ಕೊಟ್ಟೆ. ಟಿಪ್ಪು ಅವರೇ, ನೀವು ಮಾಸ್ಟರ್ ಡಿಗ್ರಿನಲ್ಲಿ 6 ಗೋಲ್ಡ್ ಮೆಡಲ್ ಪಡೆದುಕೊಂಡಿದ್ದೀರಿ, ಮತ್ತು ನೀವು ಉಪನ್ಯಾಸಕರಾಗಬಹುದಿತ್ತು, ಇನ್ನು ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡಬಹುದಾಗಿತ್ತು. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾಕೆ ಬಂದ್ರಿ, ಹೆಂಗೆ ಎಂಟ್ರಿ ನಿಮ್ದು ಹೆಂಗಾಗಿತ್ತು ಸರ್ ಅಂತ? ಮೊದಲಿಂದಲೂ ಸಮಾಜದ ಸೇವೆ ಮಾಡಬೇಕನ್ನುವಂಥ ಹಂಬಲ ಇತ್ತು.
ನಮ್ಮ ತಂದೆ ತಾಯಿ ಯಾವಾಗಲೂ ಕೂಡ ನನಗೆ ಒಂದು ವಿಚಾರವನ್ನ, ಒಂದು ಮಾತನ್ನ ತಿಳಿಸ್ತಾ ಇದ್ರು. ನನ್ನ ವಿಶೇಷವಾಗಿ ನನ್ನ ತಂದೆ ತಾಯಿ ಸಮಾಜದಲ್ಲಿ 100 ಜನರಿಗೆ ಒಳ್ಳೆಯದನ್ನ ಮಾಡುವಂತಹ ವ್ಯಕ್ತಿ ಆಗಬೇಕು ನೀನು ಜೀವನದಲ್ಲಿ ಅಂಥೇಳಿ. ಹೀಗಾಗಿ ಸಮಾಜ ಸೇವೆಯನ್ನು ಮಾಡಬೇಕಾದ್ರೆ ಒಂದು ಯಾವುದಾದ್ರೂ ಒಂದು ಹುದ್ದೆ ಬೇಕು, ಒಬ್ಬ ಅಧಿಕಾರಿ ಆಗಬೇಕು. ಅಧಿಕಾರಿಯಾಗಿ ಒಂದು ಸಮಾಜದ ಸೇವೆ ಮಾಡೋಣ. ಅದರಲ್ಲೂ ವಿಶೇಷವಾಗಿ ನನಗೆ ಖಾಕಿ ಅಂದರೆ ಬಹಳ ಪ್ರೇಮ. ತಂದೆಯವರು ಕೂಡ ಹೌದು, ನನ್ನ ತಂದೆಯವರು ಕೂಡ ಪೊಲೀಸ್ ಇಲಾಖೆಯಲ್ಲೇ ಇದ್ದಿದ್ದರಿಂದ ಆ ಖಾಕಿ ಪ್ರೇಮ ನನಗೆ ಬಾಲ್ಯದಿಂದಲೇ ಬೆಳೀತಾ ಬಂತು. ಅಲ್ಲಿನ ಒಂದು ಶಿಸ್ತು, ಸಂಯಮ, ಒಂದು ಕರ್ತವ್ಯ ಪ್ರಜ್ಞೆ, ಕರ್ತವ್ಯ ನಿಷ್ಠೆ, ಈ ಎಲ್ಲ ಗುಣಗಳು ನನ್ನ ಮೊದಲಿನಿಂದಲೂ ಕೂಡ ಪ್ರೇರೇಪಣೆಯನ್ನ ಗೊಳಿಸಿ ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದವು. ನಾನು ಇನ್ನೊಂದು ವಿಚಾರ ಏನಂದರೆ, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಬರುವುದಕ್ಕೆ ಇನ್ನೊಂದು ಪ್ರಮುಖವಾದಂತಹ ಕಾರಣ ನೋಡಿ, ನಮಗೆ ಸಮಾಜ ಸೇವೆಯನ್ನು ಮಾಡಲಿಕ್ಕೆ ಸಾಕಷ್ಟು ಕ್ಷೇತ್ರಗಳಿದ್ದಾವೆ. ಕೇವಲ ಅಧಿಕಾರಿಯಾಗಿ ಸಮಾಜ ಸೇವೆ ಮಾಡ್ತೇನೆ ಅನ್ನೋದು ತಪ್ಪು. ಅಧಿಕಾರಿ ಆಗದೆ ನಾವು ಸಮಾಜ ಸೇವೆ ಮಾಡ್ಬೋದು, ಅದು ಬೇರೆ ವಿಚಾರ. ಆದರೆ ಒಬ್ಬ ಅಧಿಕಾರಿ ಆದಂತಹ ಸಂದರ್ಭದಲ್ಲಿ ನಾವು ಹೆಚ್ಚಿನ ಜನರಿಗೆ ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಟ್ಟರೆ ನಾವು ನಮ್ಮಿಂದ ಕೈಲಾದಷ್ಟಂಥ ಸಹಾಯವನ್ನು ಸೇವೆ ಮಾಡೋದ್ರ ಮುಖಾಂತರವಾಗಿ ಮಾಡಬಹುದು ಅನ್ನುವಂಥದ್ದು ನನ್ನ ನಂಬಿಕೆ. ನಾನು ಯಾವಾಗಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿರ್ತಕ್ಕಂತಹ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಂತಹ ವ್ಯಕ್ತಿ, ಏನು ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತೇವೆ. ನಾನು ಖಾಕಿಯನ್ನು ಧರಿಸ್ಲಿಕ್ಕೂ ಕೂಡ ಅದೇ ಒಂದು ಪ್ರಮುಖವಾದಂತಹ ಕಾರಣ. ಈ ಖಾಕಿಯನ್ನು ಹಾಕಿದಂಥವರು ಸಾಮಾಜಿಕ ನ್ಯಾಯವನ್ನು ತಂದುಕೊಡುವಲ್ಲಿ ಮಹತ್ತರವಾದಂತಹ ಒಂದು ಪಾತ್ರವನ್ನು ವಹಿಸ್ತಾರೆ. ಈ ನಿಟ್ಟಿನಲ್ಲಿ ನಾನು ಖಾಕಿ ಹಾಕಿ ಒಬ್ಬ ಅಧಿಕಾರಿಯಾಗಿ ಹೆಚ್ಚಿನ ಜನರಿಗೆ ನಾನು ಸಾಮಾಜಿಕ ನ್ಯಾಯವನ್ನು ಒದಗಿಸಬಹುದು, ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನು ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ನಾನು ಸ್ಪರ್ಧಾತ್ಮಕ ಜಗತ್ತಿಗೆ ಬಂದಿಳಿದು ಅಲ್ಲಿ ಸತತವಾದಂತಹ ಒಂದು ಅಧ್ಯಯನವನ್ನು ಮಾಡಿದೆ. ಈ ಒಂದು ಅಧ್ಯಯನದಲ್ಲಿ ನನಗೆ ನನ್ನ ಗುರುಗಳಾಗಿರ್ಬೋದು, ನನ್ನ ತಂದೆ ತಾಯಿಯಂದರು ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿದ್ದಾರೆ ಮತ್ತು ನೈತಿಕವಾದಂತಹ ಬೆಂಬಲವನ್ನು ನೀಡಿದ್ದಾರೆ, ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ನಮ್ಮ ಗುರುಗಳ ಒಂದು ಮಾರ್ಗದರ್ಶನ, ಅವರೆಲ್ಲರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ ಮತ್ತು ನನ್ನ ಕುಟುಂಬ, ಸದಾ ನನ್ನ ಒಂದು ಬೆಂಬಲಕ್ಕೆ ನನ್ನ ಕುಟುಂಬ ನಿಲ್ತಾ ಇತ್ತು. ಅವರೆಲ್ಲರ ಒಂದು ಪ್ರಯತ್ನ ಮತ್ತು ನನ್ನ ಸ್ವಂತ ಪ್ರಯತ್ನ ಇವತ್ತು ನನ್ನನ್ನು ಈ ಮಟ್ಟಕ್ಕೆ ಬಂದು ತಲುಪಿಸಿದೆ. ಸರ್, ನಿಮ್ಮದು ಪಿ ಎಸ್ ಐ ಒಟ್ಟಾರೆ ಪ್ರಿಪ್ರೇಷನ್ ನೀವು ಯಾವ ರೀತಿ ಸ್ಟಾರ್ಟ್ ಮಾಡಿಕೊಂಡ್ರಿ ಸರ್? ಪಿ ಎಸ್ ಐ ಪರೀಕ್ಷೆ ನಾನು ಇದಕ್ಕಿಂತ ಪೂರ್ವದಲ್ಲಿ ನನ್ನ ಸ್ನಾತಕ ಬೇಸಿಕ್ ಬುಕ್ಸ್ ಯಾವುದು ಪ್ರಿಪ್ರೇಷನ್ ಮಾಡಿದ್ರಿ? ಬೇಸಿಕ್ ಬುಕ್ಸ್ ಅಂದರೆ ನಾನು ಪಿ ಎಸ್ ಐ ಪರೀಕ್ಷೆಗಂತ ತಯಾರಿ ನಡೆಸೋದಕ್ಕಿಂತ ಪೂರ್ವದಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗೆ ನಾನು ತಯಾರಿ ನಡೆಸಿದ್ದೆ. ಈಗಾಗಲೇ ಒಂದು ಸ್ನಾತಕೋತ್ತರ ಪದವಿ ಮುಗಿದ ನಂತರ, ಮುಗಿದ ತಕ್ಷಣ ಮತ್ತು ಮುಗಿಯೋಕ್ಕಿಂತ ಪೂರ್ವದಲ್ಲಿ ನಾನು ಸ್ಪರ್ಧಾತ್ಮಕ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಮತ್ತು ಸ್ಪರ್ಧಾತ್ಮಕ ಕೇಂದ್ರಗಳಲ್ಲಿ ಬಿಡುಗಡೆ ಮಾಡ್ತಕ್ಕಂಥ ನೋಟ್ಸ್ಗಳನ್ನು ಓದೋದಾಗಿರ್ಬೋದು, ಇದನ್ನೆಲ್ಲ ಓದ್ತಾ ಇದ್ದೆ. ನನ್ನ ಒಂದು ಪಿ ಎಸ್ ಐ ಪರೀಕ್ಷೆ ತಯಾರಿ ಆರಂಭ ಆಗಿರ್ತಕ್ಕಂಥದ್ದು ಮೊದಲಿಗೆ ಬೇಸಿಕ್ಸ್ ನನ್ನ ಒಂದು ಸ್ಟ್ರಾಂಗ್ ಮಾಡ್ಕೋಬೇಕು ನಾನು, ನನ್ನ ಫೌಂಡೇಶನ್ ಅಂಥೇಳಿ ನಾನು ನಿರ್ಧಾರ ಮಾಡಿದ್ದೆ. ಆ ನಿಟ್ಟಿನಲ್ಲಿ ನನ್ನ ಒಂದು ಸೀನಿಯರ್ಸ್ ಕಡೆಯಿಂದ ನಾನು ಸಲಹೆಗಳನ್ನು ಪಡ್ಕೊಂಡಿದ್ದೆ. ಹೀಗಾಗಿ ಮೊದಲಿಗೆ ನಾನು 6ರಿಂದ 10ನೇ ತರಗತಿಯೆಲ್ಲ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳಾಗಿರ್ಬೋದು, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳಾಗಿರ್ಬೋದು, ಅರ್ಥಶಾಸ್ತ್ರ ಮತ್ತು ಸಂವಿಧಾನ, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ 6ನೇ ತರಗತಿಯಿಂದ ಮತ್ತು 10ನೇ ತರಗತಿವರೆಗೆ, ಅದಾದ ನಂತರ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿಯ ಒಂದು ಪುಸ್ತಕಗಳನ್ನು ನಾನು ಅಧ್ಯಯನವನ್ನು ಮಾಡಬೇಕು, ಗೊತ್ತಿರಬೇಕು ಅಂತ. ಹೌದು, ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಯಶಸ್ಸನ್ನು ಗಳಿಸಬೇಕಾದ್ರೆ ನನ್ನ ಆಕಾಂಕ್ಷಿ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮೊದಲಿಗೆ ನಿಮ್ಮ ಒಂದು ಬೇಸಿಕ್ಸನ್ನು ನೀವು ಸ್ಟ್ರಾಂಗ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಬೇಸಿಕ್ ಫೌಂಡೇಶನ್ ಎಷ್ಟು ನಿಮ್ಮದು ಗಟ್ಟಿಯಾಗಿರ್ತದೋ ನೀವು ಮುಂದೆ ರೆಫರೆನ್ಸ್ ಬುಕ್ ಓದಲಿಕ್ಕೆ ಅದು ಅನುಕೂಲ ಆಗ್ತದೆ ಅನ್ನುವಂಥದ್ದು. ಸರ್, ಈಗ ನಿಮ್ಮ ಪ್ರಕಾರ ಪಿ ಎಸ್ ಐಗೆ ಇಲ್ಲಿ ಪೇಪರ್ ಫಸ್ಟ್ ಅಥವಾ ಪೇಪರ್ ಸೆಕೆಂಡ್ ಡಿಸೈಡ್ ಆಗ್ತದೆ ಅಂತಾರೆ, ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಸರ್ ಇಲ್ಲಿ? ಹೌದು, ಪಿ ಎಸ್ ಐ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ 2ನೇ ಪತ್ರಿಕೆಯಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳಿರ್ತವೆ. ಸಾಮಾನ್ಯವಾಗಿ ಬಹು ಆಯ್ಕೆಯ ಪ್ರಶ್ನೆಗಳಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ 2ರಲ್ಲಿ ಸಾಮಾನ್ಯವಾಗಿ ಸರಾಸರಿ ಅಂಕಗಳನ್ನು ಎಲ್ಲರೂ ತೆಗಿತಾರೆ. ಆದರೆ 1ನೇ ಪತ್ರಿಕೆಯಲ್ಲಿ ಅಲ್ಲಿ ಪ್ರಬಂಧ ಬರವಣಿಗೆ ಆಗಿರಬಹುದು ಮತ್ತು ಭಾಷಾಂತರ ಇರಬಹುದು ಮತ್ತು ಪ್ರಿಸ್ಸೆ ರೈಟಿಂಗ್ ಅಂದರೆ ವಿಷಯವನ್ನು ಸಂಕ್ಷಿಪ್ತಗೊಳಿಸುವಂತಹ ವಿಚಾರ. ಸರ್, ಇನ್ನೊಂದು ಇಲ್ಲಿ ನಿಮಗೆ ಕ್ಲಿಯರ್ ಮಾಡೋದು ಏನಂತಂದ್ರೆ, ಈಗ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದವರಿಗೆ ಅಲ್ಲಿ ಏನು ಟ್ರಾನ್ಸ್ಲೇಷನ್ ಸಹಾಯ ಆಗ್ತದೆ, ಬಟ್ ನೀವು ಬಿ ಎ ಪದವಿಯಿಂದ ಕಲಾ ವಿಭಾಗದಿಂದ ಬಂದು ಇವತ್ತು ನೀವು ಪಿ ಎಸ್ ಐ ಆಗಿದ್ರಿ, ನಿಮಗೆ ಎಸ್ ಐನ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ, ಆಮ್ಯಾಗ ಈಗ ಟ್ರಾನ್ಸ್ಲೇಷನ್ ಹೆಂಗೆ ನಿಮಗೆ ಈಸಿ ಮಾಡ್ಕೊಂಡ್ರಿ ಅಂತ? ನಾನು
ಕೇವಲ ಕನ್ನಡದಲ್ಲಿ ನನಗೆ ಬಹಳ ಅಭಿಮಾನ. ಕನ್ನಡದಲ್ಲಿ ನಾನು ಕನ್ನಡ ಮಾತಾಡ್ತೇನೆ, ಕನ್ನಡ ಓದ್ತೇನೆ, ಅದ್ರ ಜೊತೆಗೆ ನನಗೆ ಇಂಗ್ಲಿಷ್ ಅನ್ನು ಕಲಿಯೋದು ಕೂಡ ಬಹಳ ಆಸಕ್ತಿ ಇತ್ತು. ನಾನು ಪ್ರತಿನಿತ್ಯ ಕನಿಷ್ಠ ಅಂದ್ರೆ 10 ಪದಗಳನ್ನು, ಹೊಸ ಪದಗಳನ್ನು ಬರೆದು ಅದನ್ನು ಬೈಹಾರ್ಟ್ ಮಾಡೋದಾಗಿರಲಿ, ಅದನ್ನು ನನ್ನ ಸ್ಪೀಕಿಂಗ್ ಅಲ್ಲಿ ನಾನು ಡಿಕ್ಷನರಿ ಯೂಸ್ ಮಾಡೋದಾಗಲಿ ಅದನ್ನು ಮಾಡ್ತಾ ಇದ್ದೆ. ನಾನು ಅದೇ ರೀತಿ ಕನ್ನಡ ಪತ್ರಿಕೆಯನ್ನು ಓದ್ತಾ ಇದ್ದೆ, ಜೊತೆಗೆ ಅದರ ಜೊತೆಗೆ ಇಂಗ್ಲಿಷ್ ಪತ್ರಿಕೆಗಳನ್ನು ಓದ್ತಾ ಇದ್ದೆ. ಹೀಗಾಗಿ ಆ ಓದುವಿಕೆ, ಆ ಶಬ್ದ ಸಂಗ್ರಹದ ಒಂದು ಪ್ರಯತ್ನ ಏನಿತ್ತು, ನನಗೆ ಇಂಗ್ಲಿಷ್ ಭಾಷಾಂತರ ಮಾಡಲಿಕ್ಕೆ ಕಷ್ಟ ಆಗಲಿಕ್ಕೆ ಬೀಳಲಿಲ್ಲ. ಇನ್ನು ನೀವು ಪ್ರಬಂಧ ಬರವಣಿಗೆ ಮತ್ತು ಪ್ರಿಸೆ ಮತ್ತು ಆಂಗ್ಲ ಭಾಷೆಯಿಂದ ಕನ್ನಡ ಭಾಷೆಗೆ ಭಾಷಾಂತರ ಮಾಡುವಂಥ ವಿಚಾರಕ್ಕೆ ಬಂದರೆ, ನಾನು ಎಸ್ಸೆ ನೀವು ಹೆಂಗೆ ಪ್ರಿಪ್ರೇಷನ್ ಮಾಡಿದ್ರಿ ಸರ್? ಪ್ರಬಂಧ ಅನ್ನುವಂಥದ್ದು ನೋಡಿ, ನನ್ನ ಪ್ರಕಾರ ಪ್ರಬಂಧ ಅನ್ನುವಂಥದ್ದು ಒಂದು ಕಲೆ. ಕೇವಲ ನೀವು ಓದಿರ್ತಕ್ಕಂತಹ ಒಂದು ವಿಚಾರಗಳನ್ನು, ವಿಷಯವನ್ನು ಅದನ್ನು ಪತ್ರಿಕೆಯಲ್ಲಿ ಪುನಃ ಬರೆಯುವುದಕ್ಕಿಂತ ಹೆಚ್ಚಾಗಿ ನೀವು ಅದನ್ನು ಎಷ್ಟು ವಿಶಿಷ್ಟವಾಗಿ ಅದನ್ನು ಸಾದರ ಪಡಿಸ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ಪ್ರಬಂಧ ಬರವಣಿಗೆಯ ಅಂಕಗಳು. ಹೌದು, ನೀವೊಂದು ಪ್ರಬಂಧ ಆರಂಭ ಮಾಡಬೇಕಂದ್ರೆ ಅಲ್ಲಿ ಒಂದು ಉನ್ನತವಾದಂತಹ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಕೊಟೇಶನ್ ಅನ್ನು ಬರಿಬೇಕಾಗ್ತದೆ. ಅಂದ್ರೆ ಮೌಲ್ಯಮಾಪನ ಮಾಡುವಂತಹ ಮೌಲ್ಯಮಾಪರಿಗೆ ಪೀಠಿಗೆನೂ ಚೆನ್ನಾಗಿರಬೇಕು, ಮೌಲ್ಯಮಾಪಕರಿಗೆ ಅದು ಆಕರ್ಷಣೆ ಆಗಬೇಕು. ನೀವು ಉತ್ತಮವಾದಂತಹ ಒಂದು ಕೊಟೇಶನ್ ಅನ್ನು ನೀವು ಯೂಸ್ ಮಾಡೋದಾಗಲಿ, ಅದೇ ರೀತಿ ಬೇರೆ ಬೇರೆ ಸಮಿತಿಯ ವರದಿಗಳನ್ನು ಉಲ್ಲೇಖ ಮಾಡೋದಾಗಿರಲಿ, ಮತ್ತೆ ಬೇರೆ ಬೇರೆ ಅಂಕಿ ಅಂಶಗಳನ್ನು ನೀವು ಅದರಲ್ಲಿ ಉಲ್ಲೇಖವನ್ನು ಮಾಡಿದರೆ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸುವಂತ ಸಾಧ್ಯತೆ ಇರ್ತದೆ. ಕರೆಂಟ್ ಇವೆಂಟ್ಸ್ ಹೆಚ್ಚು ಪ್ರಾಮುಖ್ಯತೆ ವಹಿಸುತ್ತೆ ಅಂದಂಗ ತಮ್ಮ ಹೌದು, ಪ್ರಬಂಧ ಬರವಣಿಗೆಗೆ ಕೇಳುವಂತಹ ಒಂದು ವಿಷಯದಲ್ಲಿ ನನ್ನ ಒಂದು ಓದಿನ ಅನುಭವದ ಪ್ರಕಾರ ನಾನು ಹೇಳೋದಾದ್ರೆ, ಅಲ್ಲಿ ಎಲ್ಲಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು ಬರ್ತವೆ. ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ವಿಷಯಗಳು ಬರ್ತವೆ, ಇನ್ನು ಜಾಗತಿಕ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳು ಬರ್ತವೆ, ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಮಹತ್ವವಾಗಿರತಕ್ಕಂತಹ ವಿಚಾರಗಳು ಬರ್ತವೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಬರ್ತವೆ, ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಮೇಲೆ ಪ್ರಬಂಧವನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ನಾನು ಆಕಾಂಕ್ಷಿ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಅವರು ತಮ್ಮ ತಯಾರಿಯಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಯಾವ ಯಾವ ಮಹತ್ವದ ವಿಚಾರಗಳು ಪ್ರಚಲಿತ ವಿದ್ಯಮಾನದಲ್ಲಿ ನಡೀತಾ ಇದೆ, ಅದರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅದನ್ನು ಅವರು ಸರಿಯಾಗಿ ಗಮನವನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಬಂಧವನ್ನು ಬರವಣಿಗೆ ಮಾಡಿ ಅದನ್ನು ಸಿದ್ಧತೆ ಮಾಡಿ ಪ್ರಯತ್ನವನ್ನು ಪಟ್ಟರೆ ಅವರು ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು ಅಂತ. ಸರ್, ಆಮೇಲೆ ಈಗ PSI ಎಷ್ಟೋ ವಿದ್ಯಾರ್ಥಿಗಳು ಆಗ್ಬೇಕಂತೇಳಿ ಬಹಳ ಆತುರತೆ ಕಾತುರದಿಂದ ಬಂದಿರ್ತಾರೆ, ಪ್ರಿಪ್ರೇಷನ್ ಮಾಡಿರ್ತಾರೆ, ಮತ್ತು ಅದ್ರ ಜೊತೆಗೆ ಅವರು ಒಂದೇ ಎಕ್ಸಾಮ್ ಕೊಟ್ಬಿಟ್ಟು ಆಗಿಲ್ಲ ಅಂತಂದ್ರೆ ಅದರಿಂದ ಸಾಕಷ್ಟು ವಿದ್ಯಾರ್ಥಿಗಳು ಸಫರಿಂಗ್ ಆಗಿರ್ತಾರೆ, ಬೇರೆ ಎಕ್ಸಾಮ್ಗಳನ್ನು ಬರೀಲಿಕ್ಕೆ ಹೋಗಿರಂಗಿಲ್ಲ. ಅದ್ರ ಬಗ್ಗೆ ತಮ್ಮ ಅನುಭವ ಏನು, ಅಥವಾ ಅವ್ರಿಗೆ ಏನು ಹೇಳಲಿಕ್ಕೆ ತಾವು ಇಷ್ಟಪಡ್ತಾ ಇದ್ರಿ? ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದರೆ ಅದು ಹಠಾತ್ತನೆ ಯಶಸ್ಸು ಸಿಗುವಂಥದ್ದು ಬಹಳ ಕಷ್ಟ. ಹಾಗಂಥೇಳಿ ಒಂದನೇ ಪ್ರಯತ್ನದಲ್ಲಿ ಯಶಸ್ಸು ಸಿಗುವುದಿಲ್ಲ ಅಂತ ಅಲ್ಲ, ಎಲ್ಲರಿಗೂ ಅದು ಸಿಗುತ್ತದೆ ಅನ್ನುವಂಥದ್ದು ತಪ್ಪು ಕಲ್ಪನೆ. ಶ್ರಮ ಪಡಬೇಕು, ಪರಿಶ್ರಮ ಪಟ್ಟವನಿಗೆ ಫಲ ಸಿಕ್ಕೇ ಸಿಗ್ತದೆ. ಒಂದು ಪ್ರಯತ್ನ, ಎರಡು ಪ್ರಯತ್ನ, ಮೂರು ಪ್ರಯತ್ನ ಆಗಿರಬಹುದು, ಆದರೆ ಪ್ರಯತ್ನ ಮಾತ್ರ ನಿಲ್ಲಿಸಬಾರ್ದು. ನನ್ನ ಒಂದು ವೈಯಕ್ತಿಕ ನಂಬಿಕೆ ಏನಂದ್ರೆ, ನಿಮ್ಮ ಸತತವಾದಂತಹ ಸೋಲು ಅದು ದೊಡ್ಡ ಯಶಸ್ಸಿನ ಸಂಕೇತ. ನನ್ನ ಸ್ಪರ್ಧಾ ಮಿತ್ರರಿಗೆ ನಾನು ಕೇಳ್ಕೊಳ್ಳೋದೇನೆಂದ್ರೆ, ನಾ ಹೇಳುವಂತಹ ವಿಚಾರ ಏನಂದ್ರೆ, ನೀವು ಸತತವಾದಂತಹ ಸೋಲನ್ನ ಕಂಡು ಹಲವಾರು ಬಾರಿ PSI KS ಪರೀಕ್ಷೆಯನ್ನ ಬರೆದು ನೀವು ಏನಾದರೂ ಸೋಲನ್ನ ಒಪ್ಕೊಂಡಿದ್ರೆ ದಯವಿಟ್ಟು ಆ ರೀತಿ ಮಾಡಬೇಡಿ. ಯಾಕಂದ್ರೆ ಇದು ಸ್ಪರ್ಧಾತ್ಮಕ ಪರೀಕ್ಷೆ, ನೀವೆಷ್ಟು ಪ್ರಯತ್ನವನ್ನ ಪಡ್ತೀರಾ, ನೀವೆಷ್ಟು ಏಕಾಗ್ರ ಚಿತ್ತರಾಗಿ ಆ ಸೋಲಿಗೆ ಧೃತಿಗೆಡದೆ ನೀವೆಷ್ಟು ಪ್ರಾಮಾಣಿಕವಾದಂತಹ ಪರಿಶ್ರಮವನ್ನ ಪಡ್ತೀರೋ ನೀವಷ್ಟು ಬೇಗ ನೀವು ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. ಆಮೇಲೆ PSI ಸಂದರ್ಶನದ ಬಗ್ಗೆ ನಿಮಗೆ ಏನು ಕೇಳಿದ್ರು, ವಿದ್ಯಾರ್ಥಿಗಳಿಗೆ ಪ್ರಿಪರೇಷನ್ ಹೇಗೆ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಸರ್? PSI ಪರೀಕ್ಷೆಯಲ್ಲಿ ಸಂದರ್ಶನ ಅನ್ನುವಂಥದ್ದು ಬಹಳ ಮಹತ್ತರ ಘಟ್ಟ. 10 ಅಂಕಗಳಿಗೆ ಸಂದರ್ಶನ ನಡೆದರೂ ಕೂಡ ಆ 10 ಅಂಕಗಳು ನಿಮ್ಮ ಒಂದು PSI ರ್ಯಾಂಕಿಂಗ್ ಅನ್ನ, ನೀವು PSI ಆಗ್ತಿರೋ ಇಲ್ವೋ ಅನ್ನುವಂಥದ್ದನ್ನು ನಿರ್ಧಾರ ಮಾಡುತ್ತೆ. ಹೌದು, ಪಾಯಿಂಟ್ ಅಲ್ಲಿ PSI ಹುದ್ದೆಯನ್ನು ಕಳೆದುಕೊಂಡಿರ್ತಕ್ಕಂತಹ ಉದಾಹರಣೆಗಳು ನನ್ನ ಸ್ನೇಹಿತರಿದ್ದಾರೆ. ಹೀಗಾಗಿ ಪಾಯಿಂಟ್ ವ್ಯಾಲ್ಯೂ ಕೂಡ ಬಹಳ ಮಹತ್ತರವಾಗಿರ್ತದೆ. ನನ್ನ ಸಂದರ್ಶನ ಕೂಡ ಸಾಮಾನ್ಯವಾಗಿ ಬೇರೆಯ
ಪಿ ಎಸ್ ಐಗಳಿಗೆ ಯಾವ ರೀತಿ ತಗೊಂಡಿದ್ದು ಅದೇ ರೀತಿ ಇತ್ತು. ನಾನು ಸಂದರ್ಶನ ಕೊಠಡಿಗೆ ಹೋದ ನಂತರ ಮೊದಲಿಗೆ ಔರದ್ಕರ್ ಸರ್ ಅವರು ಚೇರ್ಮನ್ ಆಗಿದ್ರು, ಅದು ಸಂದರ್ಶನದ ಒಂದು ಟೀಮಿನ ಚೇರ್ಮನ್ ಆಗಿದ್ರು. ಮೊದಲಿಗೆ ನನ್ನ ಒಂದು ಸ್ನಾತಕೋತ್ತರ ಪದವಿ, ನಾನು ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡಿರೋದ್ರಿಂದ ನನ್ನ ಒಂದು ಸ್ನಾತಕೋತ್ತರ ಪದವಿ ಮತ್ತು ವಿಷಯದ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದರು. ಎಲ್ಲ ಪ್ರಶ್ನೆಗಳಿಗೂ ಸರಿಯಾದಂತಹ ಒಂದು ಉತ್ತರವನ್ನು ಕೊಟ್ಟೆ. ತದನಂತರ ನನ್ನ ಒಂದು ಹೆಸರಿನಲ್ಲಿ ಒಂದು ವಿಶೇಷತೆ, ಟಿಪ್ಪು ಸುಲ್ತಾನ್ ನಾನು, ಒಂದು ಐತಿಹಾಸಿಕವಾದಂಥ ಹೆಸರು, ಬಹಳ ರಾಜ್ಯ ಮಟ್ಟದಲ್ಲಿ ಚರ್ಚೆಗೆ ಮತ್ತು ಮುನ್ನೆಲೆಗೆ ಬಂದಿರತಕ್ಕಂತಹ ವಿಚಾರ ಹೆಸರು. ಹೀಗಾಗಿ ಆ ಒಂದು ಹೆಸರಿನ ಮೇಲೂ ಕೂಡ ನನಗೆ ಪ್ರಶ್ನೆಯನ್ನು ಕೇಳಿದರು. ತಮ್ಮ ಜಿಲ್ಲೆಯ ಮೇಲೂ ಪ್ರಶ್ನೆಗಳು? ಹೌದು, ನನ್ನ ಜಿಲ್ಲೆಯ ಬಗ್ಗೆ ಮತ್ತೆ ನನ್ನ ಒಂದು ಕೌಟುಂಬಿಕ ಹಿನ್ನೆಲೆ ಬಗ್ಗೆ ಎಲ್ಲ ವಿಚಾರ, ಹೌದು, ಸಾಹಿತ್ಯಿಕ ಪ್ರಶ್ನೆಗಳನ್ನು ಕೂಡ ಕೇಳಿದರು. ಅಂದರೆ ಟಿಪ್ಪು ಸುಲ್ತಾನಿಗೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆ ನನಗೆ ನೆನಪಿದೆ ಈಗಲೂ ಕೂಡ. ಭಗವಾನ್ ಮತ್ತು ಗಿದ್ವಾನ್ ಅವರ ಒಂದು ಹೆಸರು ನಿಮಗೆ ನೆನಪಿದೆಯಾ ಅಂತ ಅವರು ಕೇಳಿದರು. ಆದರೆ ನನ್ನ ಅದೃಷ್ಟ ಚೆನ್ನಾಗಿತ್ತು. ನಾನು ಎಸ್ ಸರ್ ನನಗೆ ಗೊತ್ತು, ಅವರು ಹೇಗೆ ಗೊತ್ತು ಅಂತ ಕೇಳಿದರು ಅವರು ಪುನಃ. ನನಗೆ ಗಿದ್ವಾನಿ ಮತ್ತು ಭಗವಾನ್ ಅವರು ಪುಸ್ತಕ ಬರೆದಿರೋದು ನೆನಪಿಗೆ ಇತ್ತು. ಹೀಗಾಗಿ ಅವರು ಟಿಪ್ಪು ಸುಲ್ತಾನ್ ಅವರ ಮೇಲೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅಂತ ನಾನು ಹೇಳಿದೆ. ಅದಾದ ನಂತರ ಮನಃಶಾಸ್ತ್ರಜ್ಞರು ಕೂಡ ಕೂತ್ಕೊಂಡಿದ್ರು. ಅವರು ಕೂಡ ಒಂದು ಸಾಮಾನ್ಯ ಜ್ಞಾನದ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಅದಕ್ಕೆಲ್ಲ ಒಂದು ಉತ್ತರವನ್ನು ಕೊಟ್ಟೆ. ಅದರೆಲ್ಲದರ ಪ್ರತಿಫಲವಾಗಿ ನನ್ನ ಒಂದು ಸಂವಹನ ಕೂಡ ಚೆನ್ನಾಗಿತ್ತು ಅಂತ, ಹೆದರಿಕೆ ಭಯ ಏನಿರಲಿಲ್ಲ. ಸರ್, ಪಿ ಎಸ್ ಐ ಎಕ್ಸಾಮಿನೇಷನ್ ಅಲ್ಲಿ ತಾವು ಪೇಪರ್ ಫಸ್ಟ್ಗೆ ಎಷ್ಟು ಅಂಕ ಪಡೆದಿದ್ರಿ, ಪೇಪರ್ ಸೆಕೆಂಡ್ಗೆ ಎಷ್ಟು ಅಂಕ ಪಡೆದಿದ್ರಿ, ಮತ್ತು ಸಂದರ್ಶನಕ್ಕೆ ತಾವು ಎಷ್ಟು ಅಂಕಗಳನ್ನು ಪಡೆದುಕೊಂಡಿದ್ರಿ ಸರ್? ಅಂತ ಪಿ ಎಸ್ ಐ ಪರೀಕ್ಷೆಯಲ್ಲಿ ನನಗೆ ಮೊದಲನೇ ಪತ್ರಿಕೆಗೆ 37 ಅಂಕಗಳು ಬಂದಿದ್ದು, ಇನ್ನು ಎರಡನೇ ಪತ್ರಿಕೆ ಬಹು ಆಯ್ಕೆ ಪ್ರಶ್ನೆಗಳು ಹೊಂದಿರತಕ್ಕಂಥ ಪತ್ರಿಕೆಗೆ 113 ಅಂಕಗಳು ಬಂದಿದ್ದು. ಅದೇ ರೀತಿ ನನ್ನ ಸಂದರ್ಶನಕ್ಕೆ 8.68 ಅಂಕಗಳು ನನಗೆ ಸಿಕ್ಕಿದ್ರು. ಸರ್, ನೀವು ಕಂಡಂತೆ ಯುನಿಕ್ ಡ್ರೀಮ್ ಸಂಸ್ಥೆ ಬಗ್ಗೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ರಿ? ನಾನು ಯುನಿಕ್ ಡ್ರೀಮ್ ಸಂಸ್ಥೆ ಬಗ್ಗೆ ವಿಶೇಷವಾದಂಥ ಅಭಿಮಾನವನ್ನು ಮತ್ತು ಕಾಳಜಿಯನ್ನು ಹೊಂದಿದ್ದೀನಿ. ಯಾಕಂದರೆ ಒಂದೇ ವಿಚಾರ, ನೀವಿವತ್ತು ಬಡ ವಿದ್ಯಾರ್ಥಿಗಳು ಇನ್ನು ಗ್ರಾಮೀಣ ಪ್ರದೇಶದಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಒಬ್ಬ ಅಧಿಕಾರಿಯಾಗಬೇಕು, ಸಮಾಜ ಸೇವೆಯನ್ನು ಮಾಡಬೇಕನ್ನುವಂಥ ಹಂಬಲವನ್ನು ಇಟ್ಟುಕೊಂಡು ಏನು ಕನಸನ್ನು ಕಟ್ಕೊಂಡಿದ್ದಾರೆ ಆ ಗ್ರಾಮೀಣ ಪ್ರತಿಭೆಗಳನ್ನು, ಆ ಗ್ರಾಮೀಣ ಪ್ರತಿಭೆಗಳಿಗೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಅವರೂ ಕೂಡ ತರಬೇತಿಯನ್ನು ಪಡೆದು ಉಚಿತ ತರಬೇತಿಯನ್ನು ಪಡೆದು ಒಬ್ಬ ಒಳ್ಳೆಯ ಅಧಿಕಾರಿ ಆಗಲಿಕ್ಕೆ ತಾವೆಲ್ಲ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅವ್ರಿಗೇನು ವೇದಿಕೆಯನ್ನು ಕಲ್ಪಿಸಿ ಕೊಡ್ತಾ ಇದ್ದೀರಿ, ಆ ಒಂದು ಕಾರ್ಯಕ್ರಮದಿಂದ ನನಗೆ ಬಹಳ ಚೆನ್ನಾಗಿ ಅನಿಸುತ್ತೆ ಯುನಿಕ್ ಡ್ರೀಮ್. ಸರ್, ಕೊನೆಯದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅವರಿಗೆ? ಇಲ್ಲಿ ನೋಡಿ, ಸಕ್ಸಸ್ಗೆ ಬೇರೆ ಯಾವುದು ಆಲ್ಟರ್ನೇಟಿವ್ ಇಲ್ಲ, ಅದಕ್ಕೊಂದೇ ಇರೋದು ಪರಿಶ್ರಮ, ಪರಿಶ್ರಮ, ಪರಿಶ್ರಮ. ನೀವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ, ಎಷ್ಟು ನೀವು ತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧರಿದ್ದೀರೋ ಅದರ ಮೇಲೆ ನಿಮ್ಮ ಯಶಸ್ಸು ಸಾಧ್ಯ. ಸರ್, ತಮಗೆ ಅನೇಕ ಒತ್ತಡಗಳ ಮಧ್ಯನೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳಿರ್ತದೆ, ಆ ಕೆಲಸ ಕಾರ್ಯಗಳನ್ನು ಬಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಸಹಾಯ ಆಗ್ತದೆ ಅಂತ ಹೇಳಿ ನಮ್ಮ ಸಂಸ್ಥೆಗೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡಿದಿರಿ, ಸನ್ಮಾನವನ್ನು ಸ್ವೀಕರಿಸಿದಿರಿ, ಮತ್ತು ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ತಮ್ಮ ಸಂದರ್ಶನವನ್ನು ಕೂಡ ನೀಡಿದಿರಿ. ಅದಕ್ಕಾಗಿ ನಮ್ಮ ಸಂಸ್ಥೆ ತಮಗೆ ಸದಾ ಚಿರಋಣಿಯಾಗಿರ್ತದೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಸಾಧನೆಗೈದ ಟಿಪ್ಪು ಅವರ ಕಹಾನಿಯನ್ನ ಇಂತಹ ಸಾಧಕರೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ. ಮಾಡ್ತಿರಲ್ಲ.